ಹಲೋ, ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಪರಪ್ಪನ ಆಗ್ರಹರ ವಿವಾದದ ಬಗ್ಗೆ ಬರಲಿದೆ ರೂಪಾ ಐಪಿಎಸ್ ಸಿನಿಮಾ. ಹೌದು, ಇತ್ತೀಚೆಗಷ್ಟೇ ಕನ್ನಡದಲ್ಲಿ ಐಪಿಎಸ್ ಶಾಲಿನಿ ರಜನೀಶ್ ಅವರ ಕುರಿತಾಗಿ ಶಾಲಿನಿ ಐಪಿಎಸ್ ಎಂಬ ಸಿನಿಮಾ ಸೆಟ್ ಏರಿತ್ತು. ಈಗ ಐಪಿಎಸ್ ರೂಪಾ ಅವರ ಕುರಿತು ಸಿನಿಮಾ ಮಾಡಲು ಸ್ಯಾಂಡಲ್ವುಡ್ ಸಿದ್ಧವಾಗಿದೆ. ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಕಳೆದ ಕೆಲವು ದಿನಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇದಕ್ಕೆ ಕಾರಣ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಆಪ್ತೆ ಶಶಿಕಲಾ ಅವರಿಗೆ ಜೈಲಿನಲ್ಲಿ ರಾಯಲ್ ಟ್ರೀಟ್ಮೆಂಟ್ ಗಳನ್ನು ಒದಗಿಸಲು ಜೈಲ್ ಅಧಿಕಾರಿಗಳಿಗೆ 2 ಕೋಟಿ ಲಂಚ ಕೊಟ್ಟಿದ್ದಾರೆ ಎಂಬ ದೊಡ್ಡ ಆರೋಪ. ಈ ಅಕ್ರಮವನ್ನ ಬಯಲು ಮಾಡಿದ್ದು ಐಪಿಎಸ್ ಅಧಿಕಾರಿ ರೂಪಾ. ಇದೇ ಪ್ರಕರಣ ಹಾಗೂ ಐಪಿಎಸ್ ಅಧಿಕಾರಿ ರೂಪಾ ಕುರಿತು ಈಗ ಸಿನಿಮಾ ಮಾಡುವ ತಯಾರಿ ನಡೀತಾ ಇದೆ. ಅಷ್ಟಕ್ಕೂ ಈ ಸಿನಿಮಾ ಮಾಡಲು ಮುಂದಾಗಿರೋದು ಯಾರು ಗೊತ್ತಾ? ಮುಂದಕ್ಕೆ ಗೊತ್ತಾಗತ್ತೆ ನೋಡಿ. ಸೈನೈಡ್, ಅಟ್ಟಹಾಸ ಅಂತಹ ನೈಜ ಕತೆಗಳನ್ನ ತೆರೆ ಮೇಲೆ ತಂದಿರುವ ಖ್ಯಾತ ನಿರ್ದೇಶಕ ಎಎಂಆರ್ ರಮೇಶ್ ಪರಪ್ಪನ ಅಗ್ರಹಾರ ಪ್ರಕರಣ ಹಾಗೂ ಐಪಿಎಸ್ ರೂಪಾ ಅವರ ಕುರಿತು ಸಿನಿಮಾ ಮಾಡಲು ಚಿಂತಿಸ್ತಾ ಇದ್ದಾರಂತೆ. ಅಟ್ಟಹಾಸ ಸಿನಿಮಾ ನಿರ್ದೇಶನದ ವೇಳೆ ಅನೇಕ ಜೈಲುಗಳಿಗೆ ಭೇಟಿ ಮಾಡಿದ್ದಾಗ ಇಂತಹ ಅಕ್ರಮಗಳ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಸಿಕ್ಕಿತ್ತು. ಅಲ್ಲದೆ ರೂಪಾ ಅವರು ದಕ್ಷ ಅಧಿಕಾರಿಯಾಗಿದ್ದಾರೆ. ಈ ಪ್ರಕರಣದ ಸಿನಿಮಾ ಮಾಡಿದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಅನ್ಯಾಯವಾಗ್ತಾ ಇರೋದ್ರ ಬಗ್ಗೆ ಸಮಾಜದ ಗಮನ ಸೆಳೆದಂತೂ ಆಗತ್ತೆ ಅಂತ ಹೇಳ್ತಾರೆ ಎಎಂಆರ್ ರಮೇಶ್ ನಿರ್ದೇಶಕ. ಈ ಸಿನಿಮಾ ಸಂಬಂಧ ಪೊಲೀಸ್ ಇಲಾಖೆಯ ಕೆಲವು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದೇನೆ. ಜುಲೈ 29ರಂದು ಮತ್ತೆ ಚರ್ಚೆ ಇದೆ ಅಂತ ರಮೇಶ್ ಅವರು ತಿಳಿಸಿದ್ದಾರೆ. ಈ ಸಿನಿಮಾ ಮಾಡೋದ್ರ ಬಗ್ಗೆ ರೂಪಾ ಅವರನ್ನ ಸಂಪರ್ಕಿಸಿ ಅನುಮತಿ ಪಡ್ಕೋತೀನಿ, ಯಾಕಂದ್ರೆ ಚಿತ್ರದ ಟೈಟಲ್ ನಲ್ಲಿ ರೂಪಾ ಬಳಕೆಯಾಗಿರೋದ್ರಿಂದ ಅವರ ಅನುಮತಿ ತುಂಬಾನೇ ಅಗತ್ಯ ಅಂತ ಹೇಳ್ತಾರೆ ರಮೇಶ್. ಎಲ್ಲಾ ಅಂದ್ಕೊಂಡಂತೆ ಆದ್ರೆ ಕನ್ನಡ ಹಾಗೂ ತಮಿಳಿನಲ್ಲಿ ಈ ಚಿತ್ರ ನಿರ್ದೇಶಿಸಿ ನಾನೇ ನಿರ್ಮಾಣ ಮಾಡ್ತೀನಿ ಅಂತ ನಿರ್ದೇಶಕ ಎಎಂಆರ್ ರಮೇಶ್ ತಿಳಿಸಿದ್ದಾರೆ ಅಂತ ಪತ್ರಿಕೆಯೊಂದು ವರದಿ ಮಾಡಿದೆ. ಸದ್ಯ ಎಎಂಆರ್ ರಮೇಶ್ ಅವರು ರಾಜೀವ್ ಗಾಂಧಿ ಅವರ ಹತ್ಯೆಗೆ ಸಂಬಂಧಿಸಿದ ಆಸ್ಫೋಟ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ. ಇದಾದ ನಂತರ ಪರಪ್ಪನ ಅಗ್ರಹಾರ ಕುರಿತು ಸಿನಿಮಾ ಮಾಡ್ತಾ ಇದ್ದಾರೆ. ಸದ್ಯ ಸಿನಿಮಾ ಬಗ್ಗೆ ಚಿಂತನೆ ನಡೆಸಿರುವ ನಿರ್ದೇಶಕರು ತಾರಾ ಬಳಗವನ್ನ ಆಯ್ಕೆ ಇನ್ನೂ ಮಾಡಿಕೊಂಡಿಲ್ಲ. ಒಂದ್ಸರಿ ಎಲ್ಲಾ ರೀತಿಯ ಪರ್ಮಿಷನ್ ಸಿಕ್ಕಿದ್ರೆ ರೂಪಾ ಐಪಿಎಸ್ ಸಿನಿಮಾ ಸೆಟ್ ಇರೋದಂತೂ ಗ್ಯಾರಂಟಿ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ. ಹಾಗೆ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.